ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೀವಿ. ಪ್ರಧಾನವಾಗಿ ಮುಂಬರ್ತಾ ಇರ್ತಕ್ಕಂಥ 2024 ಏಪ್ರಿಲ್ ಮತ್ತು ಮೇನಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಸಮಸ್ತ ಶೋಷಿತ ಸಮುದಾಯಗಳು ತಮ್ಮ ಬದುಕನ್ನು ಉಳಿಸ್ಕೊಳ್ಳೋದು, ದೇಶದ ಸಾಮರಸ್ಯವನ್ನು ಕಾಪಾಡೋದು, ಸಮಗ್ರ ಭಾರತವನ್ನು ಸಮಗ್ರವಾಗಿ ಉಳಿಸ್ಕೊಳ್ಳೋದು ಎಲ್ಲದಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದಕ್ಕಾಗಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಕೋಮುವಾದಿ BJPಯನ್ನು ಸೋಲಿಸಿ ಜನಪರವಾದಂಥ, ಪ್ರಜಾಸತ್ತಾತ್ಮಕವಾದಂಥ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕಾಂಗ್ರೆಸ್ಸನ್ನು ಗೆಲ್ಲಿಸೋದ್ರ ಮೂಲಕ ಮಾತ್ರ ಈ ದೇಶವನ್ನು ಉಳಿಸ್ಕೋಬೋದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದಕ್ಕೆ ಭಾಳಷ್ಟು ಪ್ರಧಾನವಾದಂಥ ಕಾರಣಗಳಿದ್ದಾವೆ. 2014 ಈಚೆಗೆ ಇಡೀ ಭಾರತ ದೇಶ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕು ತನ್ನ ಎಲ್ಲ ಸದಾಶಯಗಳನ್ನು ನಾಶ ಮಾಡಿಕೊಂಡು ಸಮುದಾಯಗಳನ್ನು ಸಂಕಷ್ಟಕ್ಕೆ ದೂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ಸಂವಿಧಾನ ದೊಡ್ಡ ಆತಂಕಕ್ಕೆ ಗುರಿಯಾಗಿದೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಆತಂಕಕ್ಕೆ ಗುರಿಯಾಗಿದ್ದಾವೆ, ಸಂವಿಧಾನದತ್ತವಾದಂಥ ಎಲ್ಲ ಸಂಸ್ಥೆಗಳನ್ನು ಈ ದೇಶದಲ್ಲಿ ನಾಶ ಮಾಡಲಾಗ್ತಾ ಇದೆ, ಸಮುದಾಯಗಳಲ್ಲಿದ್ದಂಥ ಪ್ರೀತಿಯನ್ನು ನಾಶ ಮಾಡಲಾಗ್ತಾ ಇದೆ, ಜನಗಳ ನಡುವೆ ದ್ವೇಷವನ್ನು ಬಿತ್ತಿ ಇಡೀ ದೇಶವನ್ನು ಒಂದು ಪ್ರಕ್ಷುಬ್ಧತೆಗೆ ದೂಡುವಂಥ ಕೆಲಸವನ್ನು ಈ ದೇಶದಲ್ಲಿ BJP ಪಕ್ಷ ಮಾಡ್ತಾ ಇದೆ. ನಾವು ಪ್ರಧಾನವಾಗಿ ನೀವು ನೋಡ್ಬೋದು, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಏನೇನು ಜನಪರವಾದಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿತ್ತು ಸರ್ಕಾರಗಳು, ಅದು ಒಂದೇ ಸರ್ಕಾರ ಅಂತಲ್ಲ, ಅವತ್ತಿನಿಂದ ಬಂದಂಥ 2014 ಇದ್ದಂಥ ಎಲ್ಲ ಸರ್ಕಾರಗಳು ಭಾರತವನ್ನು ಸಮಗ್ರವಾಗಿ ಅಭಿವೃದ್ಧಿಯ ಕಡೆ ತಗೊಂಡೋಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ವು. ಆದರೆ 2014 ಬಂದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಸರ್ಕಾರದ ಅವಧಿನಲ್ಲಿ ಇಡೀ ದೇಶ ಒಂದೇ ಒಂದು ಸಣ್ಣ ಪ್ರಗತಿಯನ್ನು ಕಾಣದೆ ವಿನಾಶದ ಕಡೆ ಹೆಜ್ಜೆ ಇಡೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಎಂಥ ದುರಂತ ಅಂತಂದರೆ ಈ ದೇಶದಲ್ಲಿ ದುರ್ಬಲ ಸಮುದಾಯಗಳ ನಡುವೆ ಇದ್ದಂಥ ಪ್ರೀತಿ ವಿಶ್ವಾಸಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ನಿರುದ್ಯೋಗ ಅತಿಯಾಗಿ ಬೆಳೀತಾ ಇದೆ. ಈ ದೇಶದಲ್ಲಿ ಒಂಥರ ಪರಸ್ಪರ ಜನಾಂಗೀಯ ದ್ವೇಷವನ್ನು ಬಿತ್ತಿ ಬೆಳೆಸ್ತಾ ಇದ್ದಾರೆ. ಸಮುದಾಯಗಳು ಪ್ರೀತಿಯಿಂದ ಬದುಕಕ್ಕಾಗದೇ ಇರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿದ್ದಂಥ ಶಿಕ್ಷಣ ಸಂಸ್ಥೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳಿರ್ತಕ್ಕಂಥ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶವನ್ನು ನಾವು ಸಮಗ್ರವಾಗಿ ಉಳಿಸ್ಕೋಬೇಕಾಗಿದೆ. ಈ ದೇಶ ಒಂಥರ ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶ, ಆ ದೇಶವನ್ನು ಉಳಿಸ್ಕೋಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ಕಟ್ಟಿದಂಥ ಒಂದು ಒಕ್ಕೂಟ ವ್ಯವಸ್ಥೆ ಏನಿತ್ತು, ಸಂವಿಧಾನದ ಮೂಲ ತತ್ವ ಅದು, ಒಕ್ಕೂಟ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು, ಎಲ್ಲ ರಾಜ್ಯಗಳಿಗೂ ಅವಕಾಶವನ್ನು ಕೊಟ್ಟಂಥ ಒಂದು ದೊಡ್ಡ ಸಂವಿಧಾನ ನಮ್ಮ ನಡುವೆ ಏನಿತ್ತು ಅದನ್ನು ಸಂಪೂರ್ಣ ನಾಶ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಕರ್ನಾಟಕಕ್ಕಂತೂ ಎಂಥ ಅನ್ಯಾಯ ಆಗ್ತಾಯಿದೆ ಅಂತಂದರೆ, ನಾವು ದುಡಿದು ಕೊಟ್ಟಂಥ ದುಡ್ಡನ್ನು ನಮಗೆ ಸಮಪಾಲನ್ನು ಕೊಡ್ರಿ ಅಂತಂತ ಎಷ್ಟು ಹಲವಾರು ದಿನಗಳಿಂದ ಬೇಡಿಕೆ ಇಟ್ಟರೂ ಅದನ್ನು ಮಾಡ್ತಾ ಇಲ್ಲ. ಬರಗಾಲ ಬಂದು ದೇಶ ಅತ್ಯಂತ ಕ್ಷೋಭೆಗೆ ಗುರಿಯಾಗಿದ್ರೂ ಬರ ಪರಿಹಾರವನ್ನು ಕೊಡ್ತಾ ಇಲ್ಲ. ನಾವು ಕೊಟ್ಟಂಥ GST ಹಣವನ್ನು, ನಾವು ದುಡಿದ ಹಣವನ್ನು ನಮ್ಗೆ ವಾಪಸ್ ಕೊಡ್ರಿ ಅಂದರೆ ಕೊಡ್ತಾ ಇಲ್ಲ. ಯಾವುದೇ ಕೆಲಸವನ್ನು ಇಡೀ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಕರ್ನಾಟಕವನ್ನು ಮಲತಾಯಿ ಧೋರಣೆಯಿಂದ ನೋಡ್ತಾ ಇದೆ. ಕರ್ನಾಟಕದ ಜನರಿಗೆ ಮಾಡಬಾರದ ಅನ್ಯಾಯವನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಸಮಗ್ರ ಭಾರತವನ್ನು ಉಳಿಸ್ಕೋಬೇಕಾಗಿದೆ. ಭಾರತದ ಎಲ್ಲ ಜನ ಸಮುದಾಯ ನೆಮ್ಮದಿಯಿಂದ, ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗಿದೆ. ಗಾಂಧಿ, ನೆಹರು, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯಿ ಪಟೇಲ್,
ಇಂಥ ದೊಡ್ಡ ದೊಡ್ಡ ನಾಯಕರು ಏನು ಭಾರತವನ್ನು ಒಂದು ಭವ್ಯ ದಿವ್ಯ ದೇಶವಾಗಿ ಬೆಳೆಸಬೇಕು ಅಂತ ಹೊರಟಿದ್ರು, ಅದನ್ನು ನಾವು ಮತ್ತೆ ಉಳಿಸ್ಕೋಬೇಕು ಅಂತಂದರೆ ನಾವು ಇಲ್ಲಿಂದ BJPಯ ಅನ್ನು ನಾವು ಹೊರಗೆ ತಳ್ಳಲೇಬೇಕಾಗಿದೆ. ಜನಪರವಾದಂಥ ಸಂವಿಧಾನದ ಮೌಲ್ಯಗಳನ್ನು ಉಳಿಸೋವಂಥ ಒಂದು ಸರ್ಕಾರವನ್ನು ನಾವು ಸ್ಥಾಪಿಸಬೇಕಾಗಿದೆ. ಒಂದು ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ದೇಶದಲ್ಲಿ ಎಷ್ಟು ಕಾಲದಿಂದ ಕಲ್ಯಾಣ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದವು, ಕಲ್ಯಾಣ ರಾಜ್ಯ ಅನ್ನೋದಕ್ಕೆ ಹೆಸರಾಗಿದ್ದಂಥ ಭಾರತ ದೇಶ ಇವತ್ತು ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳು ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ಸೋಷಿಯಲ್ ವೆಲ್ಫೇರಿಂದ ಹಿಂದುಳಿದ ವರ್ಗದಿಂದ ಅಲ್ಪಸಂಖ್ಯಾತರಿಂದ ಯಾರ್ಯಾರಿಗೆ ಏನೇನು ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇತ್ತೋ ಪ್ರತಿಯೊಂದನ್ನು ನಿಲ್ಲಿಸ್ತಾ ಇದ್ದಾರೆ. ಮಕ್ಕಳ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ಪನ್ನು ಕೂಡ ನಿಲ್ಲಿಸಿದ್ದಾರೆ. ಪ್ರೈಮರಿ ಮಕ್ಕಳಿಗೆ ಕೊಡ್ತಿದ್ದ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ. ನೀವು ಯೋಚನೆ ಮಾಡಿ, ಮೀಸಲಾತಿಯನ್ನು ನಾಶ ಮಾಡ್ತಿದ್ದಾರೆ. ಯಾರಿಗೂ ಗೊತ್ತಿಲ್ಲದಂಗೆ ದುರ್ಬಲ ವರ್ಗಗಳಿಗಾಗಿ ಜಾತಿ ಅಸಮಾನತೆಯಿಂದ ನೊಂದವರಿಗಾಗಿ ತಂದಿದ್ದಂಥ ಮೀಸಲಾತಿಯನ್ನು ನಾಶ ಮಾಡಲಿಕ್ಕಾಗಿ ಇದ್ದಕ್ಕಿದ್ದಂಗೆ 24 ಗಂಟೆಯಲ್ಲಿ ಈ EWS ಮೀಸಲಾತಿಯನ್ನು ತಂದು ಭಾರತದ ಇಡೀ ದೊಡ್ಡ ಒಂದು ಅಸ್ತಿತ್ವಕ್ಕೆ ದೊಡ್ಡ ಕಂದಕವನ್ನು ಇವರು ತಂದಿಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದಾಗಿ ಇಡೀ ಶೋಷಿತ ಸಮುದಾಯಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಅಲೆಮಾರಿಗಳು, ಪ್ರತಿಯೊಬ್ಬರೂ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು BJPಯನ್ನು ಸೋಲಿಸಬೇಕು. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿಡಲಿಕ್ಕಾಗಿ, ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ನಾವು ಪ್ರವಾಸವನ್ನು ಆರಂಭ ಮಾಡಿದ್ದೀವಿ. ತಾವೆಲ್ಲರೂ ಮುಕ್ತವಾಗಿ ನಮಗೆ ಸಹಕಾರವನ್ನು ಕೊಡಬೇಕಾಗಿದೆ. ಯಾಕೆಂದರೆ ಎಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಶ ಆಗ್ತಾ ಇದೆ. ಪತ್ರಿಕಾ ಸ್ವಾತಂತ್ರ್ಯನೂ ಇವತ್ತಿಲ್ಲ, ಮನುಷ್ಯನ ಸ್ವಾತಂತ್ರ್ಯ ಇಲ್ಲ. ಬೀದಿಲಿ ಜನಪರವಾಗಿ ಹೋರಾಡ್ತಾ ಇದ್ದವರನ್ನ ಜೈಲಿಗೆ ಹಾಕ್ತಾ ಇದ್ದಾರೆ. ಯಾರು ಕೊಳ್ಳೆ ಹೊಡಿತಾ ಇದ್ದಾರೆ ಅವರು ಇವತ್ತು ದೊಡ್ಡದಾಗಿ ಮರೀತಾ ಇದ್ದಾರೆ. 10 ವರ್ಷಗಳ ಹಿಂದೆ 2014 ಹಿಂದೆ ಅದಾನಿ ಅಂಬಾನಿ ಯಾವ ಸ್ಥಿತಿಯಲ್ಲಿದ್ದರು, ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ? ಕೋವಿಡ್ ಬಂದು ಜನ ಬೀದಿ ಕ್ರಿಮಿಗಳ ಥರ ಸತ್ರು, ಆದರೆ ಅದಾನಿ ಅಂಬಾನಿಗಳು ಲಕ್ಷಾಂತರ ಕೋಟಿ ರೂಪಾಯಿ ಮಾಡಿಕೊಂಡು ಮೆರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಉಳಿದ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ತಾವೆಲ್ಲ ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ.